ಬಿಬಿಎಂಪಿಯ ಮಾಜಿ ಪಾಲಿಕೆ ಸದಸ್ಯರಾದ ಎನ್ಆರ್ ರಮೇಶ್ ಇಂದು ಕೂಡ ಒಂದಿಷ್ಟು ದಾಖಲೆಗಳನ್ನು ಬಿಬಿಎಂಪಿಯ ಆವರಣದಲ್ಲಿ ಬಿಡುಗಡೆ ಮಾಡಿದರು. ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ರಮೇಶ್, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 100 ಕೋಟಿಗಳ ಭಾರೀ ಅವ್ಯವಹಾರದ ದಾಖಲೆಯನ್ನು ತೆರೆದಿಟ್ಟರು. ಅಷ್ಟಕ್ಕೂ ಇಂದು ರಮೇಶ್ ಅವರು ಮಾಡಿದ ಆರೋಪಗಳೇನೆಂದರೆ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ 7 ವಾರ್ಡ್ಗಳ ಅಭಿವೃದ್ಧಿ ಕಾರ್ಯಗಳ ಹೆಸರಿನಲ್ಲಿ ಅವ್ಯವಹಾರ ನಡೆದಿದೆ. 100 ಕೋಟಿ ರೂಪಾಯಿಗಳ ಕೆಲಸ ಕಾರ್ಯಗಳಿಗೆ ಲೆಕ್ಕ ಪುಸ್ತಕ ಇಲ್ಲವೇ ಇಲ್ಲ. ಬೃಹತ್ ಹಗರಣಕ್ಕೆ ಸಂಬಂಧಿಸಿದಂತೆ 494 ಪುಟಗಳ ಸಂಪೂರ್ಣ ದಾಖಲೆಯನ್ನ ಬಿಡುಗಡೆ ಮಾಡಲಾಯಿತು.